Okay, the next concept is here again in case of this superposition of the waves, constructive or roughly mathematical aspect. But previous case length only the path difference is zero only. Okay, so even case the integral multiple of any wavelength. So integral multiple of the wavelength. Yav riti intensity vary aguttinadna nodona. Okay, so yav riti. So there is a certain path difference. Yeshto path difference iddaga. So yav riti vary aguttinadna. For example, see again I'm taking the source 1. S1 anta thondu. Again this is the source S2. Now here the waves is emerging out from this source in all the direction. So this source is the all direction sahita en sigutte namge waves sigta ide. Okay, so here these are the waves emerging out in all the directions, all directions sahita namge waves sigta ide. So finally those will superimpose each other. Okay, sigta namge. Now these are the waves. Not like this. Okay, so you got S1, this is the source S1 and it is a source S2. You have the one point ali. So this is a point. Okay, so you want the point ali nan en madbeku intensity est ide anta find out madbeku. Okay, so S1 is the e point Q anta todtini. So this is the point Q. Okay, so S1 to Q, this is the S1 Q. ಮತ್ತೆ ಈ ಪಾಯಿಂಟ್ ಇದಲ್ಲಿಗೆ ಎಷ್ಟು ಕ್ಯೂ. ಸೊ ಇಲ್ಲಿ ಇದಲ್ಲಿಗೆ ಎಷ್ಟು ಕ್ಯೂ ಅಂತ ತೊಗೊಂಡಿದ್ದೆ. ದ ಡಿಸ್ಟೆನ್ಸ್ ಬಿಟ್ವೀನ್ ದ ಸೋರ್ಸ್ S1 ಟು ದ ಕ್ಯೂ ಈಸ್ ನಥಿಂಗ್ ಬಟ್ S1 ಕ್ಯೂ. ದ ಡಿಸ್ಟೆನ್ಸ್ ಬಿಟ್ವೀನ್ ದ ಸೋರ್ಸ್ S2 ಟು ದ ಕ್ಯೂ ಈಸ್ ನಥಿಂಗ್ ಬಟ್ ಎಷ್ಟು ಕ್ಯೂ ಅಂತ ತೊಗೊಂಡಿದ್ದೆ. ಓಕೆ, ಸೊ ಇವೆರಡಕ್ಕೂ ಎಷ್ಟು ಡಿಫ್ರೆನ್ಸ್, ಇವೆರಡು ಈಕ್ವಲ್ ಇಲ್ಲ. ಸೊ ಸರ್ ವಾಟ್ ಅವರ್ ದ ಡಿಸ್ಟೆನ್ಸ್ ಈಸ್ ದೇರ್ ಫ್ರಮ್ S1 ಟು ದ ಕ್ಯೂ ಅಂಡ್ ವಾಟ್ ಅವರ್ ದ ಡಿಸ್ಟೆನ್ಸ್ ಈಸ್ ದೇರ್ ಫ್ರಮ್ S2 ಟು ದ ಕ್ಯೂ. The distance is not same. The path difference is how much means S1Q minus S2Q is equal to 2 lambda. S2 difference is the path difference 2 lambda still. So, sir, what is this 2 lambda? Namigotide. Eno, one wave one consider madire. So, just we are taken the one wave. So, it is a one wave. ಒಂದು ವೇವ್ ಅನ್ನು ಕನ್ಸಿಡರ್ ಮಾಡಿದ್ರೆ ಸೊ ದಟ್ ಈಸ್ ಅ ವಾಟ್ ಹ್ಯಾವಿಂಗ್ ದ ವೇವ್ ಲೆಂತ್ ಆಫ್ ವಾಟ್ ಲ್ಯಾಮ್ಡಾ. ಓಕೆ, ಸೊ ಇನ್ನೊಂದು ವೇವನ್ನು ತೊಗೊಳ್ತೀವಿ. ಅಬ್ಸರ್ವ್ ಕೇರ್ಫುಲ್ಲಿ. ಸೊ ಹಿಯರ್ ಇಟ್ ಇಸ್ ಅ ಲ್ಯಾಮ್ಡಾ ಆ್ಯಂಡ್ ಹಿಯರ್ ಇಟ್ ಇಸ್ ಅ ವಾಟ್ ಲ್ಯಾಮ್ಡಾ. ಸೊ ಲ್ಯಾಮ್ಡಾ ಎಷ್ಟಾಯಿತು? 2 ಲ್ಯಾಮ್ಡಾ. ಓಕೆ, ಏನು ಇವೆರಡರ ಮಧ್ಯೆ 2 ಲ್ಯಾಮ್ಡಾ ಡಿಫ್ರೆನ್ಸ್ ಇದೆ ಅಂತಂದರೆ, so waves from the source S2 will reach exactly 2 cycles earlier than the waves from the source S1. Okay, so what is the meaning of this one? Means the waves from the source S2, waves from the source S2 will reach earlier than the what, 2 cycles compared to the source from the water S1 to the point Q. So 2 cycles earlier ಬರುತ್ತಂದ್ರೆ ಒಂದು ವೇವ್ ಇಲ್ಲಿ ಬಂದಿದೆ ಅಂತಂದ್ರೆ ಇನ್ನೊಂದು ವೇವ್ ಇಲ್ಲಿರುತ್ತೆ. ಸೊ ಈ ಪಾಯಿಂಟಲ್ಲಿ ಇರುತ್ತೆ. ನಾನು 2 ಸೈಕಲ್ಸ್, 1 ಸೈಕಲ್, 2 ಸೈಕಲ್ ಅರ್ಲಿಯಾಗೆ ಇನ್ನೊಂದು ಯಾವುದು ಕಂಪೇರ್ ಟು ಅನದರ್ ವೇ, ಒಂದು ಅರ್ಲಿಯಾಗೆ 2 ಸೈಕಲ್ಸ್ ಬರುತ್ತೆ. ಸೊ ಅದಕ್ಕೆ ಆ ಒಂದು ನಾವು ವೇವ್ನ ಏನು ಪಾತ್ ಡಿಫ್ರೆನ್ಸ್ 2 ಲ್ಯಾಮ್ಡ ಅಂತ ಹೇಳ್ತೇವೆ. ಸೊ ವಿ ಕ್ಯಾನ್ ರೈಟ್ ದ ವೇವ್ಸ್ ಫ್ರಮ್ S2 ವಿಲ್ ರೀಚ್, ವೇವ್ಸ್ ಫ್ರಮ್ ಫಸ್ಟ್ ಯು ಕ್ಯಾನ್ ರೈಟ್ ದ ವಾಟ್ ಈಸ್ ದ ಪಾತ್ ಡಿಫ್ರೆನ್ಸ್ S1 ಕ್ಯೂ ಮೈನಸ್ S2 ಕ್ಯೂ ಈಸ್ ಈಕ್ವಲ್ ಟು ವಾಟ್, 2 ಲ್ಯಾಂಬ್ಡಾ. ದಟ್ ಈಸ್ ದ ಪಾತ್ ಡಿಫ್ರೆನ್ಸ್. ಪಾತ್ ಡಿಫ್ರೆನ್ಸ್ ಎಷ್ಟಿದೆ? S1 ಕ್ಯೂ ಮೈನಸ್ S2 ಕ್ಯೂ ಈಸ್ ಈಕ್ವಲ್ ಟು 2 ಲ್ಯಾಂಬ್ಡಾ ಇದೆ. ಓಕೆ, ಸೊ ನೆಕ್ಸ್ಟ್ ಈಗ ನಾವು ಏನು ಅರ್ಥ ಮಾಡ್ಕೊಂಡಿವಿ, ದ ವೇವ್ಸ್, ವಾಟ್ ಈಸ್ ದ ಮೀನಿಂಗ್ ಆಫ್ ದಿಸ್ ಒನ್. ಸೊ ದ ವೇವ್ಸ್ ಫ್ರಮ್ S2 will reach exactly 2 cycles earlier than the waves
ಫ್ರಮ್ ಎಸ್ ಒನ್. ಅಂದರೆ ಎಸ್ ಒನ್ ಇದ್ದಲ್ಲಿಗೆ ಎಷ್ಟೋ ವೇವ್ಸ್ ಬರ್ತಾ ಇದೆ, ಇಲ್ಲಿದ್ದಲ್ಲಿಗೆ ಎಷ್ಟೋ ವೇವ್ಸ್ ಬರ್ತಾ ಇದೆ. ಸೊ ಇದು ಎಸ್ ಟು ಇದ್ದ ಬರ್ತಕ್ಕಂಥ ವೇವ್ಸ್, ಇದು ಎಸ್ ಒನ್ ಇದ್ದ ಬರ್ತಕ್ಕಂಥ ವೇವ್ಸ್. ಎಸ್ ಒನ್ ವೇವ್ಸ್ ಇನ್ನೂ ಇಲ್ಲೇ ಇರುತ್ತೆ, ಆದರೆ ಎಸ್ ಟು ವೇವ್ಸ್ ಆಲ್ರೆಡಿ ರೀಚ್ ಆಗುತ್ತೆ. ಎಸ್ ಟು ಟೂ ಸೈಕಲ್ಸ್ ಅರ್ಲಿಯರ್, ಇನ್ ಟೂ ಸೈಕಲ್ ಆಗಿದ್ರೆ ಇದು ಸಹಿತ ಸೇಮ್ ರೀಚ್ ಆಗಿರುತ್ತೆ. ಸೊ ಟೂ ಸೈಕಲ್ಸ್ ಅರ್ಲಿ ಏನಾಗುತ್ತೆ, ರೀಚ್ ಆಗುತ್ತೆ. ಸೊ ನೌ ಅವರ್ ಎಮ್ ಎಸ್ ಟು ಫೈಂಡ್ ಔಟ್ ದ ಇಂಟೆನ್ಸಿಟಿ ಅಟ್ ದಿಸ್ ಪಾಯಿಂಟ್ ಪಿ. ಈಗ ಫಸ್ಟ್ ದ ಡಿಸ್ಪ್ಲೇಸ್ಮೆಂಟ್ ಪ್ರೊಡ್ಯೂಸ್ ಬೈ ದ ಸೋರ್ಸ್ ಎಸ್ ಒನ್ ಅಟ್ ದ ಪಾಯಿಂಟ್ ಪಿ. ದ ಡಿಸ್ಪ್ಲೇಸ್ಮೆಂಟ್ ಪ್ರೊಡ್ಯೂಸ್ಡ್ ಬೈ ದ ಸೋರ್ಸ್ ಎಸ್ ಒನ್ ಅಟ್ ದ ಪಾಯಿಂಟ್ ಪಿ ಈಸ್ ಗಿವನ್ ಬೈ ವೈ ಒನ್ ಈಸ್ ಈಕ್ವಲ್ ಟು ಎ ಕಾಸ್ ಒಮೆಗಾ ಟಿ. ವೈ ಒನ್ ಈಸ್ ಈಕ್ವಲ್ ಟು ಎ ಕಾಸ್ ಒಮೆಗಾ ಟಿ. ಸೊ ದಟ್ ಈಸ್ ವಿ ನೋ ದಟ್. ಓಕೆ, ನೆಕ್ಸ್ಟ್ ಸಿಮಿಲರ್ಲಿ ದ ಸೋರ್ಸ್, ಸಿಮಿಲರ್ಲಿ ಸೋರ್ಸ್ ಎಸ್ ಟು ದ ಪಾಯಿಂಟ್ ಪಿ. ಅಂದರೆ ದ ಡಿಸ್ಪ್ಲೇಸ್ಮೆಂಟ್ ಪ್ರೊಡ್ಯೂಸ್ ಬೈ ದ ಸೋರ್ಸ್ ಎಸ್ ಟು ಅಟ್ ದ ಪಾಯಿಂಟ್ ಪಿ ಈಸ್ ಗಿವನ್ ಬೈ ವೈ ಟು ಈಸ್ ಈಕ್ವಲ್ ಟು ಎ ಕಾಸ್, ಅಬ್ಸರ್ವ್ ಕೇರ್ಫುಲ್ಲಿ, ಒಮೆಗಾ ಟಿ ಮೈನಸ್ ಫೇಸ್ ಡಿಫ್ರೆನ್ಸ್. ಸರ್ಟೇನ್ ಫೇಸ್ ಡಿಫ್ರೆನ್ಸ್ ಇದೆ, ಎಷ್ಟು ಫೇಸ್ ಡಿಫ್ರೆನ್ಸ್ ಇದೆ ಸಿ, ಇಲ್ಲಿ ಇದೆಲ್ಲಿಗೆ ಎಷ್ಟಿದೆ, ಟೂ ವೇಸ್ ಡಿಫ್ರೆನ್ಸ್ ಇದೆ ನಮಗೆ ಗೊತ್ತು. ಏನು ಫಾರ್ ದ ವೇವ್ ಲೆಂತ್ ಲ್ಯಾಮ್ಡ, ಒಂದು ವೇವ್ ಇದೆ ವೇವ್ ಲೆಂತ್ ಲ್ಯಾಮ್ಡ. ಓಕೆ, ಸೊ ಒಂದು ವೇವ್ ಇದ್ದರೆ ಎಷ್ಟು ಫೇಸ್ ಡಿಫ್ರೆನ್ಸ್, ಪೈ ಅಂತ. ಓಕೆ, ಸೊ ಟೂ ಪೈ, ಇಲ್ಲಿ ಇದೆಲ್ಲಿಗೆ ಎಷ್ಟಿದೆ, ಸೊ ಒಂದಕ್ಕೆ ಟೂ ಪೈ ಇದೆ ಟೋಟಲ್. ಸೊ ಫಾರ್ ದ ಟೂ ಲ್ಯಾಮ್ಡ, ಟೂ ಲ್ಯಾಮ್ಡ ಅಂತಂದರೆ ಎಷ್ಟಾಯಿತು, ಸೊ ಲ್ಯಾಮ್ಡಾಗೆ ಟೂ ಪೈ. ಫಾರ್ ದ ಪಾತ್ ಡಿಫ್ರೆನ್ಸ್ ಲ್ಯಾಮ್ಡ, ಫೇಸ್ ಡಿಫ್ರೆನ್ಸ್ ಈಸ್ ವಾಟ್ ಟೂ ಪೈ. ಫಾರ್ ದ ಪಾತ್ ಡಿಫ್ರೆನ್ಸ್ ಟೂ ಲ್ಯಾಮ್ಡ, ಫೇಸ್ ಡಿಫ್ರೆನ್ಸ್ ಬಿಕಮ್ಸ್ ವಾಟ್ ಫೋರ್ ಪೈ. ಸೊ ಪಾತ್ ಡಿಫ್ರೆನ್ಸ್ ಲ್ಯಾಮ್ಡಾಗೆ, ಸೊ ಫೇಸ್ ಡಿಫ್ರೆನ್ಸ್ ಎಷ್ಟಿರುತ್ತೆ, ಟೂ ಪೈ ಇರುತ್ತೆ. ಇದೆಷ್ಟಿದೆ ಇಲ್ಲಿ ಇದಲ್ಲಿಗೆ, ಸೊ ಇಟ್ ಈಸ್ ಕಂಪ್ಲೀಟ್ ವಾಟ್ ಟೂ ಪೈ. ಸೊ ಇಲ್ಲಿಗೆ ಪೈ, ಇದು ಪೈ, ಸೊ ಪೈ ಪ್ಲಸ್ ಪೈ ಟೂ ಪೈ ಆಗುತ್ತೆ. ಸೊ ಅದೇ ಟೂ ಲ್ಯಾಮ್ಡಾಗೆ ಇಟ್ ಬಿಕಮ್ಸ್ ವಾಟ್ ಫೋರ್ ಪೈ. ಸೊ ಮೈನಸ್ ಫೋರ್ ಪೈ, ಯಾಕೆ ಇಯರ್ ದ ಟೂ ಸೈಕಲ್ಸ್ ಅರ್ಲಿ, ಎಸ್ ಟು ವಿಲ್ ರೀಚ್ ವಾಟ್ ಟೂ ಸೈಕಲ್ಸ್ ಅರ್ಲಿ ದೆನ್ ದ ವಾಟ್ ಎಸ್ ಒನ್, ಸೊ ದಟ್ ದ ಫೇಸ್ ಡಿಫ್ರೆನ್ಸ್ ಈಸ್ ವಾಟ್ ಫೋರ್ ಫೈ. ಸೊ ಮೈನಸ್ ವಿ ಹ್ಯಾವ್ ಟು ಡು. ಓಕೆ, ಒಮೆಗಾ ಟಿ ಮೈನಸ್ ಫೋರ್ ಫೈ ವಿ ಗೆಟ್. ಬಟ್ ನಮಗೆ ಗೊತ್ತಿದೆ ಏನಂತ, ಸೊ ಕಾಸ್ ಕಾಸ್ ಒಮೆಗಾ ಟಿ ಮೈನಸ್ ಫೋರ್ ಫೈ ಈಸ್ ನಥಿಂಗ್ ಬಟ್ ವೈ ಟು ಈಸ್ ಈಕ್ವಲ್ ಟು ಎ ಕಾಸ್ ಫೋರ್ ಫೈ. ಸೊ ಒಮೆಗಾ ಟಿ ಮೈನಸ್ ಫೋರ್ ಫೈ ಈಸ್ ನಥಿಂಗ್ ಬಟ್ ವಾಟ್ ಒಮೆಗಾ ಟಿ. ಸೊ ಒಮೆಗಾ ಟಿ ಮೈನಸ್ ಫೋರ್ ಫೈ ಈಸ್ ನಥಿಂಗ್ ಬಟ್ ಮೈನಸ್ ಫೋರ್ ಫೈ ಈಸ್ ನಥಿಂಗ್ ಬಟ್ ಎ ಕಾಸ್ ಒಮೆಗಾ ಟಿ ಆಗುತ್ತೆ ಅದು. ಸೊ ದೇ ಫೋರ್ ಅಗೇನ್ ವಿ ಕ್ಯಾನ್ ಆ್ಯಡ್ ದ ವಾಟ್ ಒನ್ ಆ್ಯಂಡ್ ಟು ಆರ್ ಇನ್ ಫೇಸ್, ವೈ ಒನ್ ಆ್ಯಂಡ್ ವೈ ಟು ಆರ್ ಇನ್ ವಾಟ್ ಫೇಸ್. ದೇ ಫೋರ್ ದ ರಿಸಲ್ಟೆಂಟ್ ವೈ ಈಸ್ ಈಕ್ವಲ್ ಟು ವೈ ಒನ್ ಪ್ಲಸ್ ವೈ ಟು. ಸೊ ರಿಸಲ್ಟೆಂಟ್ ಆ್ಯಡ್ ಮಾಡಿ ಎ ಕಾಸ್ ಒಮೆಗಾ ಟಿ ಪ್ಲಸ್ ಎ ಕಾಸ್ ಒಮೆಗಾ ಟಿ. ಓಕೆ, ಸೊ ವಿ ಗೆಟ್ ದ ವಾಟ್ ಟು ಎ ಕಾಸ್ ಒಮೆಗಾ ಟಿ, ನಮಗೆ ಟು ಎ ಕಾಸ್ ಒಮೆಗಾ ಟಿ ಸಿಗುತ್ತೆ. ದೇ ಫೋರ್ ದ ಇಂಟೆನ್ಸಿಟಿ ಅಟ್ ಎ ಪಾಯಿಂಟ್, ನಮಗೆ ಪ್ರಿವಿಯಸ್ ಕೇಸಲ್ಲಿ ನೋಡಿದ್ವಿ ಯಾವಾಗ ಪಾತ್ ಡಿಫ್ರೆನ್ಸು ಝೀರೋ ಇದ್ದಾಗ ವಿ ಗೆಟ್ ದ ವಾಟ್. ಸೊ ರಿಸಲ್ಟೆಂಟ್ ಟು ಎ ಕಾಸ್ ಒಮೆಗಾ ಟಿನೇ ಬಂದಿತ್ತು. ಇನಿಷಿಯಲ್ ಇಂಟೆನ್ಸಿಟಿ ಐ ನಾಟ್ ಈಸ್ ಡೈರೆಕ್ಟ್ ಪ್ರೊಪೋರ್ಷನಲ್ ಟು ಎ ಸ್ಕ್ವೇರ್. ಸೊ ಫೈನಲಿ ರಿಸಲ್ಟೆಂಟ್ ಕ್ಯೂಸ್ ಎ ಬಿಕಮ್ಸ್ ವಾಟ್ ಟೂ ಎ, ದೇರ್ ಫೋರ್ ಐ ಈಸ್ ಡೈರೆಕ್ಟ್ ಪ್ರೊಪೋರ್ಷನಲ್ ಟು ಟೂ ಎ ಓಲ್ ಸ್ಕ್ವೇರ್ ಆಗೇನಾಗುತ್ತೆ. ಸೊ ಐ ಈಸ್ ಈಕ್ವಲ್ ಟು ಟೂ ಸ್ಕ್ವೇರ್ ಮೀನ್ಸ್ ವಾಟ್ ಫೋರ್ ಎ ಸ್ಕ್ವೇರ್. ಸೊ ಎ ಸ್ಕ್ವೇರ್ ಅನ್ನು ಗೊತ್ತಿದೆ ನಮಗೆ ಏನಂತ ಐ ನಾಟ್ ಅನ್, ದೇರ್ ಫೋರ್ ಐ ಈಸ್ ಈಕ್ವಲ್ ಟು ಫೋರ್ ಟೈಮ್ಸ್ ದ ಐ ನಾಟ್. ಸೊ ಇಂಟೆನ್ಸಿಟಿ ಬಿಕಮ್ಸ್ ವಾಟ್ ಫೋರ್ ಟೈಮ್ಸ್ ದ ವಾಟ್ ಇನಿಷಿಯಲ್ ವ್ಯಾಲ್ಯೂ. ಸೊ ಇವೊಂದು ಅಬ್ಸರ್ವ್ ಕೇರ್ಫುಲ್ಲಿ ದ ಪಾತ್ ಡಿಫ್ರೆನ್ಸ್ ಬಿಟ್ವೀನ್ ದ ಟೂ ವೇವ್ಸ್ ಈಸ್ ಇನ್ ಇಂಟಿಗ್ರಲ್ ಮಲ್ಟಿಪಲ್. ಇಂಟಿಗ್ರಲ್ ಅಂದ್ರೇನು, ಒನ್ ಟೂ ತ್ರೀ
ಆ ಥರ ಇರತಕ್ಕಂಥದ್ದು. ಇಟ್ ಇಸ್ ದೇರ್ ಇಸ್ ನೋ ಫ್ರಾಕ್ಷನ್, ಫ್ರಾಕ್ಷನ್ ಇಲ್ಲ. ಸೊ ದೇರ್ ಇಸ್ ನೋ ಡಿವಿಷನ್ ಅಂತ. ಇಂಟಿಗ್ರಲ್ ಇಂಟಿಗ್ರಲ್ ಅಂದರೆ ಇಂಟಿಗ್ರಲ್ ವ್ಯಾಲ್ಯೂಸ್ ಅಂತಲೇ. ಇಟ್ ಇಸ್ ಅ ವಾಟ್ ಸಡನ್ ಎಕ್ಸಾಕ್ಟ್ ವ್ಯಾಲ್ಯೂ 1, 2, 3 ಲೈಕ್ ದಟ್. ದೇರ್ ಇಸ್ ನೋ ಡಿಸಿಮಲ್. ಸೊ ದೇರ್ ಇಸ್ ನೋ ಡಿಸಿಮಲ್ ವ್ಯಾಲ್ಯೂಸ್, ಅವನ್ನ ನಾವು ಇಂಟಿಗ್ರಲ್ ಮಲ್ಟಿಪಲ್ ಅಂತ ಕರಿತೀವಿ. ಸೊ ಇಲ್ಲಿ 2 lambda ಇಸ್ ದ ಒನ್ ಇಂಟಿಗ್ರಲ್ ಮಲ್ಟಿಪಲ್ ಆಫ್ ದ ವಾಟ್ ಲ್ಯಾಮ್ಡಾ. ಸೊ ಆ ಒಂದು ಕೇಸಲ್ಲಿ ನಮ್ಗೇನು ಸಿಕ್ತು? ಸೊ ಅಗೇನ್ ವಿ ಗೆಟ್ ದ ವಾಟ್ ದಿಸ್ ಇಂಟೆನ್ಸಿಟಿ ಇಸ್ ಮ್ಯಾಕ್ಸಿಮಮ್, ಮ್ಯಾಕ್ಸಿಮಮ್ ಇಂಟೆನ್ಸಿಟಿ ಸಿಕ್ತು. ಸೊ ಬೈ ಅಬ್ಸರ್ವಿಂಗ್ ದೀಸ್ 2 cases, ಈ 2 cases ಅಬ್ಸರ್ವ್ ಮಾಡಿ, ಸೊ ನಾವು 2 conditions ಅನ್ನು ಹೇಳ್ತಾ ಇದ್ದೀವಿ. ಯಾವುದಕ್ಕೆ? ಕನ್ಸ್ಟ್ರಕ್ಟಿವ್ ಓವರ್ಲ್ಯಾಪಿಗೆ. ಸೊ ಕಂಡೀಷನ್ಸ್ ಫಾರ್ ಕನ್ಸ್ಟ್ರಕ್ಟಿವ್ ಓವರ್ಲ್ಯಾಪ್, conditions for constructive overlap. ಏನ್ ಕಂಡೀಷನ್ ಕನ್ಸ್ಟ್ರಕ್ಟಿವ್ ಓವರ್ಲ್ಯಾಪ್ ಅಂತ? ಓಕೆ, ಸಿ ಫಸ್ಟ್ ಒನ್, ದ ಪಾತ್ ಡಿಫ್ರೆನ್ಸ್ ಈಸ್ 0. ಫಸ್ಟ್ ಕೇಸಲ್ಲಿ ಏನು ನೋಡಿದೆ? ಪಾತ್ ಡಿಫ್ರೆನ್ಸ್, ಪಾತ್ ಡಿಫ್ರೆನ್ಸ್ 0. ಪಾತ್ ಡಿಫ್ರೆನ್ಸ್ 0 ಇದ್ದಾಗ ಸಹಿತ ನಮ್ಗೆ ಏನು ಸಿಕ್ತು? ಕನ್ಸ್ಟ್ರಕ್ಟಿವ್ ಓವರ್ಲ್ಯಾಪ್ ಸಿಕ್ತು ನಮ್ಗೆ. ನೆಕ್ಸ್ಟ್, ಪಾತ್ ಡಿಫ್ರೆನ್ಸ್ ಈಸ್ ಅನ್ ಇಂಟಿಗ್ರಲ್ ಮಲ್ಟಿಪಲ್ ಆಫ್ ಲ್ಯಾಮ್ಡಾ. ಈ ಕೇಸಲ್ಲಿ ನಾವೇನು ನೋಡಿದ್ವಿ? ಕೇಸ್ 2 ಅಲ್ಲಿ ಪಾತ್ ಡಿಫ್ರೆನ್ಸ್, ಪಾತ್ ಡಿಫ್ರೆನ್ಸ್ ಈಸ್ ಅನ್ ಇಂಟಿಗ್ರಲ್ ಮಲ್ಟಿಪಲ್ ಆಫ್ ಲ್ಯಾಮ್ಡಾ. ಸೊ ಪಾತ್ ಡಿಫ್ರೆನ್ಸ್ ಅಂದರೆ ಇಂಟಿಗ್ರಲ್ ಮಲ್ಟಿಪಲ್ ಆಫ್ ಲ್ಯಾಮ್ಡಾ ಇದ್ರೂ ಸಹಿತ ನಮಗೇನು ಸಿಗುತ್ತೆ? ಸೊ ವಿ ಗೆಟ್ ದ ವಾಟ್ ಕನ್ಸ್ಟ್ರಕ್ಟಿವ್ ಓವರ್ಲ್ಯಾಪ್. ಸೊ ಅಗೇನ್ ಜನರಲಿ ಇದನ್ನ ಏನಂತ ಬರೀ ಜನರಲಿ ಅಬ್ಸರ್ವ್ ಕೇರ್ಫುಲಿ. ಸೊ ಜನರಲಿ ವಿ ಕ್ಯಾನ್ ರೈಟ್, ಜನರಲಿ ವಿ ಕ್ಯಾನ್ ರೈಟ್ ಪಾತ್ ಡಿಫ್ರೆನ್ಸ್ ಅಂದರೆ ಕನ್ಸ್ಟ್ರಕ್ಟಿವ್ ಓವರ್ಲ್ಯಾಪ್ಗೆ ನಮಗೆ ಏನಿರಬೇಕು? ಪಾತ್ ಡಿಫ್ರೆನ್ಸ್ ಈಸ್ ಆಲ್ವೇಸ್ ಎನ್ ಲ್ಯಾಮ್ಡಾ ಅಂತ ಬರೀಬೋದು. ಯಾಕೆ? ಎನ್ ಈಸ್ ಈಕ್ವಲ್ ಟು 0 ಆಯಿತು. ಎನ್ ಈಸ್ ಈಕ್ವಲ್ ಟು 0 ಆದರೆ ಸೊ ಪಾತ್ ಡಿಫ್ರೆನ್ಸ್ 0 ಆಗಲೂ ಸಹಿತ ನಮಗೆ ಕನ್ಸ್ಟ್ರಕ್ಟಿವ್ ಓವರ್ಲ್ಯಾಪ್ ಸಿಗುತ್ತೆ. ಅಗೇನ್ ಎನ್ ಈಸ್ ಈಕ್ವಲ್ ಟು 1 ಕೊಡು ಲ್ಯಾಮ್ಡಾ. ಸೊ ಇನ್ ದಟ್ ಕೇಸ್ ಆಲ್ಸೋ ವಿ ಗೆಟ್ ದ ವಾಟ್ ಕನ್ಸ್ಟ್ರಕ್ಟಿವ್ ಓವರ್ಲ್ಯಾಪ್. ಸೊ ಎನ್ ಈಸ್ ಈಕ್ವಲ್ ಟು 2 ಕೊಡು 2 lambda. ಸೊ ಅಗೇನ್ ವಿ ಗೆಟ್ ದ ವಾಟ ಕನ್ಸ್ಟ್ರಕ್ಟಿವ್ ಓವರ್ಲ್ಯಾಪ್. ಸೊ 3, 4 ಲೈಕ್ ದಿಸ್. ಸೊ ದಿಸ್ ಈಸ್ ಅ ಜನರಲಿ ವಿ ಕ್ಯಾನ್ ರೈಟ್ ಇಫ್ ದ ಪಾರ್ಟ್ ಡಿಫ್ರೆನ್ಸ್ ಈಸ್ ಎನ್ ಲ್ಯಾಮ್ಡಾ. ಸೊ ಎನ್ ಈಸ್ ಈಕ್ವಲ್ ಟು 0, 1, 2, 3 ವಿ ಗೆಟ್ ದ ಕನ್ಸ್ಟ್ರಕ್ಟಿವ್ ಓವರ್ ಲ್ಯಾಪ್ ಅಂತ ಹೇಳ್ಬೋದು. ಸೊ ದಿಸ್ ಈಸ್ ಅ ಕನ್ಸ್ಟ್ರಕ್ಟಿವ್ ಓವರ್. ಸೊ ಇನ್ ದ ನೆಕ್ಸ್ಟ್ ಕೇಸ್ ವಿ ಕ್ಯಾನ್ ಸಿ ದ ಡಿಸ್ಟ್ರಕ್ಟಿವ್ ಓವರ್ಲ್ಯಾಪ್. ಡಿಸ್ಟ್ರಕ್ಟಿವ್ ಓವರ್ಲ್ಯಾಪ್ ಇರಬೇಕಂದ್ರೆ ಪಾತ್ ಡಿಫ್ರೆನ್ಸ್ ಎಷ್ಟಿರಬೇಕು ಮತ್ತು ಇಂಟೆನ್ಸಿಟಿ ಏನಿರುತ್ತೆ ಅನ್ನೋದನ್ನು ನೋಡೋಣ. ಸೊ ಇನ್ ದ ಪ್ರಿವಿಯಸ್ ಡಯಾಗ್ರಾಮಿಟಿಕಲ್ ವಿ ಟೋಲ್ಡ್ ವಾಟ್ ಅಬೌಟ್ ದ ಇಂಟೆನ್ಸಿಟಿ ಇನ್ ದ ಪ್ರಿವಿಯಸ್ ಕೇಸ್. ಸೊ ಇನ್ ದ ಮ್ಯಾಥಮೆಟಿಕಲಿ ವಿ ಕ್ಯಾನ್ ಸಿ ಇನ್ ದ ನೆಕ್ಸ್ಟ್ ವಿಡಿಯೋ.